ನಮಸ್ಕಾರ ವೀಕ್ಷಕರೇ ಸವಿರುಚಿ ಸೀಸನ್ ತ್ರೀಗೆ ಸ್ವಾಗತ ಸುಸ್ವಾಗತ ನಾನು ನಿಮ್ಮ ಪ್ರೀತಿಯ ಜಾನ್ವಿ ನಿನ್ ನೋಡ್ತಾ ಇದ್ದೀರಾ ಸವಿರುಚಿ ಸೀಸನ್ ತ್ರೀ ಸ್ಪೆಷಲ್ ಪಾರ್ಟ್ನರ್ ಸನ್ ರಿಚ್ ರಿಫೈನ್ ಸನ್ಫ್ಲವರ್ ಆಯಿಲ್ ನಾವು ಅಡಿಗೆ ಮಾಡ್ಬೇಕಾದ್ರೆ ಮಕ್ಕಳು ಬಂದು ಸಣ್ಣ ಪುಟ್ಟ ಕೆಲಸ ಅಂದ್ರೆ ತರಕಾರಿ ಕಟ್ ಮಾಡ್ಕೊಡೋದು ಮನೆ ಮಂದಿಗೆಲ್ಲ ಊಟ ಮಾಡಿಸೋದು ಮಾಡಿದ್ರೆ ಬೇಡ ಅಂತ ಹೇಳ್ಬೇಡಿ ಯಾಕಂದ್ರೆ ಮಕ್ಕಳು ಇಷ್ಟಪಟ್ಟು ಹೆಲ್ಪ್ ಮಾಡಿದ್ರೆ ನಮ್ಮ ಮತ್ತು ಮಕ್ಕಳ ನಡುವೆ ಆರೋಗ್ಯಕರ ಬಾಂಧವ್ಯ ಬೆಳೆಯುತ್ತೆ ಏನಂತೀರಾ ಈಗ ನಮ್ಮ ನಳ ಮಹಾರಾಜ ಚಟಪಟ ಚಂದ್ರ ಸರ್ ಯಾವ ಅಡ್ಗೆ ಮಾಡ್ತಾರೆ ಮಕ್ಕಳ ಜೊತೆಗೆ ಹೇಗೆಲ್ಲ ಬಾಂಧವ್ಯ ಬೆಳೆಸಿ ಕೇಕ್ ತರ ಮಾಡ್ತೀವಿ ಕಪ್ ಕೇಕ್ ತರ ಮಾಡಿ ಒಂದ್ ಫ್ರೈ ಮಾಡ್ತೀವಿ ತುಂಬಾ ಚೆನ್ನಾಗಿದೆ ಅದಕ್ಕೆ ಹೆಸರು ಬಂದು ಎಗ್ ಕೇಕ್ ಫ್ರೈ ಓ ಎಗ್ ಕೇಕ್ ಫ್ರೈ ಮಕ್ಳು ಖುಷಿ ಆಗ್ಬೇಕಲ್ವಾ ಸರ್ ಕೇಕ್ ಗೊತ್ತಿತ್ತು ಸರ್ ಆದ್ರೆ ಅದು ಫ್ರೈ ಮಾಡ್ತಾರ ಡಿಫ್ರೆಂಟ್ ಬಿಡಿ ಸರ್ ಡಿಫ್ರೆಂಟ್ ತೋರಿಸಬೇಕು ಮಕ್ಕಳು ಖುಷಿಯಾಗಿ ತಿನ್ಬೇಕು ಓಕೆ ವೀಕ್ಷಕರೇ ಇವೆಲ್ಲ ಕೇಕ್ ನೋಡಿರ್ತೀರಾ ಆದ್ರೆ ಇವತ್ತು ಚಂದ್ರು ಸರ್ ತೋರಿಸ್ತಾ ಇದ್ದಾರೆ ಎಗ್ ಕೇಕ್ ಫ್ರೈ ಅದನ್ನ ನೀವು ನೋಡಿರಲ್ಲ ತಿಂದಿರಲ್ಲ ಸರ್ ಎಸ್ತಾರೆ ತಿನ್ನಿ ಆದ್ರೆ ಅದಕ್ಕಿಂತ ಮುಂಚೆ ಎಗ್ ಕೇಕ್ ಫ್ರೈ ಮಾಡೋದಕ್ಕೆ ಏನೆಲ್ಲ ಸಾಮಗ್ರಿಗಳು ಬೇಕು ಅಂತ ಬರ್ಬೋದು ಎಗ್ ಕೇಕ್ ಫ್ರೈ ಮಾಡಲು ಬೇಕಾಗುವ ಸಾಮಗ್ರಿಗಳು ಮೊಟ್ಟೆ ಕರಿಮೆಣಸಿನ ಪುಡಿ ಹೆಚ್ಚಿದ ಒಂದು ಈರುಳ್ಳಿ ಕೊತ್ತಂಬರಿ ಹೆಚ್ಚಿದ ಒಂದು ಟೊಮ್ಯಾಟೊ ಒಂದು ಚಮಚ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಎರಡು ಹಸಿಮೆಣಸಿನಕಾಯಿ ಅರ್ಧ ಚಮಚ ಖಾರದ ಪುಡಿ ಅರ್ಧ ಚಮಚ ಧನಿಯಾ ಪುಡಿ ರುಚಿಗೆ ತಕ್ಕಷ್ಟು ಉಪ್ಪು ಅರಿಶಿನ ಒಂದು ಬಾಣಲಿ ಈಗ ಎಗ್ ಕೇಕ್ ಫ್ರೈ ಮಾಡಕ್ಕೆ ನಾಲ್ಕು ಇದಕ್ಕೆ ಹಾಕ್ತೀನಿ ಸ್ವಲ್ಪ ಸುತ್ತೂರ ನೀರು ಇವಾಗ ಸ್ವಲ್ಪ ಸುತ್ತೂರ ನೀರ್ ಹಾಕಿರೋಣ ಇದನ್ನ ಬೇಯಿಸೋದು ಒಂದು ಮುಕ್ಕಾಲ್ ಕಪ್ಪು ಕಪ್ಪು ಮುಕ್ಕಾಲು ಭಾಗ ಇರೋದ್ರವರೆಗೂ ಹಾಕೋಬೇಕು ಸರ್ ಇವಾಗ ಕೇಕ್ ಅಂದ್ರೆ ಸ್ವೀಟ್ ಆಗಿರುತ್ತೆ ಆದ್ರೆ ಈ ಕೇಕ್ ಸ್ವೀಟ್ ಖಾರ ಮೇಡಮ್ ಖಾರ ಫ್ರೈ ಅಂದ್ಮೇಲೆ ಖಾರ ಹೌದೌದು ಈಗ ಇದಕ್ಕೆ ಸುತ್ತೂರ ಸ್ವಲ್ಪ ಎಣ್ಣೆ ತುಪ್ಪ ಹಚ್ಕೋತೀನಿ ಇದು ಕಿಡಿಬಾರ್ದು ಕಪ್ಪಿಗೆ ಅಂತ ತುಪ್ಪ ಹಚ್ತಾ ಇದೀರಲ್ಲ ಸರ್ ಸುತ್ತೂರ ಹಚ್ಬಿಟ್ರೆ ಈಸಿಯಾಗಿ ಬಂದ್ಬಿಡುತ್ತೆ ಈಗ ಇವ್ರು ರೆಡಿ ಆದ್ರು ಈಗ ಒಂದೊಂದೇ ಕಾಲ್ ಭಾಗದಷ್ಟು ನೀರಿಟ್ಟಿದೀವಿ ಈಗ ಇದು ಮೊಟ್ಟೆಯಲ್ಲಿ ಕೂತ್ಕೊಳ್ಳುತ್ತೆ ಓಕೆನಾ ಈಗ ಶಾಸ್ತ್ರಕ್ಕೆ ಸ್ವಲ್ಪ ಉಪ್ಪಿನ ಪುಡಿ ಒಮ್ಮೆನೇ ಸ್ವಲ್ಪ ಖಾರದ ಪುಡಿ

ನಿಮ್ಮ ಬೆಳವಣಿಗೆನ ನೋಡಿ ಅಪ್ಪು ಸರ್ ಖುಷಿ ಪಡ್ತಾರೆ ಅಂತ ಹೇಳ್ತಿರಲ್ಲ ಅದಕ್ಕೆ ಅಪ್ಪು ಸರ್ ಅಂತಂದ್ರೆ ಎಲ್ರಿಗೂ ಇಷ್ಟ ಆಗೋದು ಬೇರೆಯವ್ರ ಬೆಳವಣಿಗೆ ಜೊತೆಲಿರೋರ್ಗೆ ಒಳ್ಳೇದಾದ್ರೆ ಅವ್ರಿಗೆ ಏನಾದ್ರೂ ಒಳ್ಳೇದಾದ್ರೆ ಅನ್ನೋಷ್ಟು ಖುಷಿ ಪಡ್ತಾರೆ ಎಲ್ರಿಗೂ ಇಷ್ಟ ಅದೇ ಅದೇ ಬೇಕಾಗಿರೋದ್ರೆ ಆ ಭಾವನೆ ಆ ಭಾವನೆ ಇಲ್ಲ ಅಂದ್ರೆ ನಾವ್ ಇದೆಲ್ಲ ಮದಾಗ ಪ್ರತಿ ದಿನ ಕೊರೋನಾ ಟೈಮಲ್ಲಿ ಏನೇ ಆಗ್ಲಿ ಹೆಂಗಿದ್ರೆ ಚಂದ್ರು ಆರೋಗ್ಯ ನೋಡ್ಕೊಳ್ಳಿ ಎಲ್ಲೂ ಹೋಗ್ಬೇಡಿ ನಿಮ್ಗೂ ಶುಗರ್ ಎಲ್ಲ ಇದೆ ಆ ಒಂದು ಅಟ್ಯಾಚ್ಮೆಂಟ್ ಆ ಪ್ರೀತಿ ಯಾರ್ದು ಲೇಬಂಟ್ ಅಂದ್ಕೊಂಡು ಇರ್ತಾರೆ ನಮ್ಮನ್ನ ಆ ತರದಲ್ಲಿ ನಾವು ನಿದ್ದೆ ಮಾಡಿದಾಗ್ಲೂ ನಾವು ನೆನೆಸ್ಕೊಳ್ಲೇಬೇಕು ಅವ್ರನ್ನ ನಾವೆಲ್ಲ ನೋಡ್ತಾ ಇರ್ತೀವಿ ಈಗ ಸೋಶಿಯಲ್ ಮೀಡಿಯಾದಲ್ಲಿ ಇರಬಹುದು ಎಲ್ಲ ಕಡೆ ನನಗೆ ಗೊತ್ತಿರೋ ಹಾಗೆ ಅಪ್ಪು ಸರ್ಗೆ ಸಿಕ್ಕಾಬಿಟ್ಟು ಮಕ್ಕಳು ಫ್ಯಾನ್ಸ್ ಪರ್ಸೆಂಟ್ ತುಂಬಾ ಆ ವಿಷಯದಲ್ಲಿ ಮಾತ್ರ ನಾನು ಹೇಳ್ಬಿಟ್ಟೆ ನಿನ್ನಿಂದಲೇ ಪಿಕ್ಚರ್ ಮಾಡಿದ್ರು ಬಾ ನಿಮಗೆ ಅಂತ ಸಪ್ರೇಟ್ ಆಡಿಯನ್ಸ್ ಇದಾರೆ ನಿಮ್ಗಂತ ಸಪರೇಟ್ ಆಗಿರೋ ವ್ಯಕ್ತಿಗಳಿದ್ದಾರೆ ಮಾಡೋದು ಮಾಡ್ತೀರಾ ಒಳ್ಳೆ ಪಿಕ್ಚರ್ ಮಾಡಿ ವರ್ಷಕ್ಕೆ ಒಂದೇ ಮಾಡಿ ನೀವು ಏನು ಹತ್ತು ಪಿಕ್ಚರ್ ಮಾಡಬೇಕಾಗಿರಲಿಲ್ಲ ಇಮಿಡಿಯೇಟ್ ಪ್ರೆಸ್ ಮೀಟ್ ಮಾಡಿ ಸರಿ ಏನೋ ಸ್ಟೋರಿ ಡಿಸ್ಕಸ್ ಮಾಡಿದಾಗ ಒಂದು ಇತ್ತು ಅದೇನೋ ಆ ಥರ ಆಯಿತು ಅಂತ ಇಮಿಡಿಯೇಟಾಗಿ ಆ್ಯಕ್ಷನ್ ತೊಡ ನಾನೊಬ್ಬ ಇಲ್ಲದ ವ್ಯಕ್ತಿ ಹೇಳಿದ್ದಕ್ಕೆ ಅವರು ಅದನ್ನು ತಗೊಂಡು ಪ್ರೆಸ್ಸಲ್ಲಿ ಮಾತಾಡಿದ್ರು ಅಂದರೆ ಅವ್ರು ನಮಗೆ ಕೊಟ್ಟಿದ್ದು ರೆಸ್ಪೆಕ್ಟು ನಾವು ಇವತ್ತೇನ ಮಾತಾಡ್ತೀವಿ ಅಂದ್ರೆ ಅವ್ರು ಕೊಟ್ಟಿರೋ ಗೌರವಗಳು ಅವ್ರು ನಮ್ಮನ್ನೆಲ್ಲೇ ಆದರೂ ಮಾತಾಡಿದಾರಲ್ಲ ಆ ಮಾತು ಆ ಮಾತಾಡಲೇಬೇಕು ಇಲ್ಲಿ ನಿಮ್ಮ ಬಗ್ಗೆ ಯಾರೋ ಏನೋ ಅಂದರೆ ನಾನು ಅದ್ರ ಬಗ್ಗೆ ಆರ್ಗ್ಯುಮೆಂಟ್ ಮಾಡಲೇಬೇಕು ಕಾರಣ ಯಾಕೆಂದ್ರೆ ಅವರ ಶ್ರಮ ಅವ್ರ ಪ್ರತಿಭಲ ಅವ್ರು ಯಾರಿಗೂ ಗೊತ್ತಿರೋಲ್ಲ ಸೊ ನಾವು ಇದೀವ ಏನಿಲ್ಲಪ್ಪ ಅವ್ರು ಏನು ಭಾಳ ಅದ ಇದ ಅಂತಾರೆ ಬಲ್ಲ ಇಲ್ಲಮ್ಮ ಹೋಗ್ ನೋಡಿ ಎಲ್ಲ ಹೋದ್ರೆನೆ ನಿಮ್ ಹೋದ್ರೆ ಗೊತ್ತಾಗದು ಸುಮ್ನೆ ಕುತ್ಕೊಂಡ್ ಮಾತಾಡಲ್ಲ ಏನು ಪ್ರಯೋಜನ ಆಗಲ್ಲ ವ್ಯಕ್ತಿ ಬಗ್ಗೆ ಮಾತಾಡ್ತೀವಿ ಅಂದ್ರೆ ಅದ್ರಲ್ಲಿ ಇದ್ದೇ ಇರುತ್ತೆ ಇಲ್ಲಾಂದ್ರೆ ಸುಮ್ ಸುಮ್ನೆ ಯಾವ್ದು ಹೇಳಕ್ ಆಗೋದಿಲ್ಲ ನೋಡಿ ಸರ್ ಎಲ್ಲ ಪರ್ಫೆಕ್ಟ್ ಆಗಿ ಬಂದಿದೆ ಈಗ ಇದು ನೋಡಿ ಕೇಕ್ ಹೆಂಗ್ ಗಡಿ ಆಗಿದೆ ಪಪ್ಕೇಕ್ ಅಂತ ಅಲ್ವಾ ಕಪ್ ಕೇಕ್ ಕಪ್ ಕೇಕ್ ತರ ಡಿಸೈನ್ ಅಲ್ಲಿ ಇವತ್ತು ಮಾಡ್ತೀವಿ ಮಕ್ಕಳ ಖುಷಿಯಾಗಿ ಇದನ್ನ ಹೆಂಗ್ ಮಾಡ್ತೀನಿ ಅಂತ ನೋಡಿ ಮನೇಲಿ ನಾಳೆ ಮಾಡಿ ಈಗ ನೀವು ದಯವಿಟ್ಟು ಒಂದು ತವಾವನ್ನು ಕೊಡಿ ಎರಡು ಸ್ಪೂನ್ ಎಣ್ಣೆ ಹಾಕಿ ಎಣ್ಣೆ ಈಗ ನೋಡಿ ಎಣ್ಣೆ ಚೆಂದಕ್ಕಾದಿದೆ ಒಂದು ನೋಡಿ ಒಂದು ಒಂದು ಈರುಳ್ಳಿನ ಕಾಯಿಸ್ಕೊಂಡಿದ್ದೀನಿ ನೀಟಾಗಿ ನೈಸ್ ಆಗಿ ಕಟ್ ಮಾಡ್ಕೊಂಡು ಏನಂದ್ರೆ ಮಕ್ಕಳಿಗೆ ಇಷ್ಟ ಆಗತ್ತಲ್ಲ ಸ್ವಲ್ಪ ಕೆಲಸ ಜಾಸ್ತಿ ಆಗತ್ತೆ ಖುಷಿ ಅದು ಇಂಪಾರ್ಟೆಂಟ್ ಅಲ್ವಾ ಇಲ್ಲ ಸರ್ ನಾನ್ ನಿಮ್ ಬಗ್ಗೆ ಏನ್ ಹೇಳ್ಬೇಕಂದ್ರೆ ಮಕ್ಕಳು ಕಂಡ್ರೆ ನಿಮ್ಗೆ ಇಷ್ಟ ಅಂದ್ರೆ ಇಲ್ಲಿ ಶೂಟಿಂಗ್ ಒಂದೊಂದ್ಸಲ ಗ್ರಂಥ ಬಂದಾಗ ಇಲ್ಲಿ ಏನಾದ್ರು ಸ್ಪೆಷಲ್ ಅಡಿಗೆ ಮಾಡಿದಾಗ ನೀವೇ ಎತ್ತಿಟ್ಬಿಡ್ತೀರಾ ಮನೆ ಕೊಡಿ ಗ್ರಂಥಿ ಕೊಡಿ ಅಂತ ಅಷ್ಟು ನೀವು ಪ್ರೀತಿ ಕಾಳಜಿ ನೀವುಶ್ವಾಸ ಇಲ್ಲೇ ನೆನ್ಸ್ಕೋಬೇಕಲ್ಲ ಅಂತಲ್ಲ ಯಾರೇ ಆಗ್ಲಿ ಮಾಡಿದೀವ್ ಖುಷಿ ಪಟ್ಟೇನೋ ರುಚಿ ತಿಂತರ ಅದಕ್ಕೆ ಇದ್ದಾಗ ಅವ್ರಿಗೆ ನಾವೆಲ್ಲ ಯಾರೋ ಮಾಡಿದ್ರೆ ಆ ಸ್ಮೆಲ್ ಗಳು ಕುಡ್ಕೊಂಡು ಸಂತೋಷ ಪಟ್ಟಿರೋ ದಿನಗಳಿದೆ ಇವತ್ತು ಸಿಕ್ಕದಾಗ ಅದನ್ನ ಹಂಚಕ್ಕೆ ನಮ್ ಕೈಯಲ್ಲಿ ಕೈ ಇದೆ ಇವತ್ತು ಹಂಚೋಣ ಇಲ್ದಿದ್ದಾಗ ನಾವೇನು ಮಾಡಕ್ ಆಗ್ತಾ ಇರ್ಲಿಲ್ಲ ಇದ್ದಾಗ ನಾವ್ ಯಾರೋ ಹೋಗ್ತಾ ಇರ್ತಾರೆ ನೋಡ್ತೀನಿ ತುಂಬಾ ಕಷ್ಟ ಬರ್ರಿ ಇಲ್ಲ ಅಂತ ಯಾಕೆ ಬನ್ನಿ ಇಲ್ಲ ಸೀದಾ ಕರ್ಕೊಂಡು ಓಡಾಲ್ ಊಟ ಕೊಡಿಸ್ತೀನಿ ಖುಷಿಯಾಗಿ ತಿನ್ನಿಸ್ತೀನಿ ಏನ್ ತಿಂತೀರೋ ತಿನ್ನಿ ಆ ಆನಂದ ಇದೆಯಲ್ಲ ನಮ್ಗೆ ಆಶೀರ್ವಾದ ಮಾಡ್ಬಿಟ್ಟು ಹೋಗ್ತಾರೆ ಅದೇ ದುಡ್ಡು ಕೋಟಿ ಎಷ್ಟೇ ಇದ್ರು ಅವ್ರ ಪ್ರೀತಿ ಊಟ ಹಾಕೋದು ಖುಷಿ ತರಲ್ಲ ಈ ತರದವ್ರು ಕರ್ಕೊಂಬಂದು ಊಟ ಹಾಕಿದಾಗ ಏನಾಗುತ್ತೆ ನಮ್ಮನ್ನ ಬೇರೆ ಮಟ್ಟಕ್ಕೆ ಮಾತಾಡ್ತಾರೆ ಸೊ ವಿಶ್ವಾಸ ಬೆಳೆಯುತ್ತೆ ಅದು ಸಾಕು ಈಗ ನೋಡಿ ಒಂದ್ ಅರ್ಧ ಒಂದು ಟೊಮೊಟೊ ನಮ್ಮ ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಒಂದು 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 ಮೆಣಸಿನ್ಕಾಯಿ ನಾಲ್ಕು ಎರಡು ನಾಲ್ಕು ಪೀಸ್ ಮಾಡಿದೀವಿ ಖಾರವನ್ನು ಹಾಕಿದ್ದೇವೆ ಈಗ ಇದು ಬೇಯ್ತಾ ಇದೆ ಒಂದು ಎರಡು ನಿಮಿಷ ಇದು ಸ್ವಲ್ಪ ಮುಚ್ಚಿರೋಣ ಸ್ವಲ್ಪ ಇರೋಣ ಅಷ್ಟೊಳಗೆ ಒಂದು ಈ ಮೊಟ್ಟೆನ ನೀಟಾಗಿ ತಕ್ಕೊಂಬಿಟ್ಟು ನಮ್ಮ ಇವರಿಗೆ ಇಲ್ಲಿಟ್ಟು ಹಾಂ ಮಕ್ಕಳು ಖುಷಿ ಈಗ ನೋಡಿ ಮಕ್ಕಳಿಗೆ ತುಂಬಾ ಖಾರ ಬೇಡ ಅಂತ ಹೇಳಿ ಒಂದ್ ಅರ್ಧ ಸ್ಪೂನು ಚಿಲ್ಲಿ ಪೌಡರ್ ಒಂದ್ ಅರ್ಧ ಸ್ಪೂನು ಧನಿಯಾ ಪುಡಿ ಸ್ವಲ್ಪ ಸ್ವಲ್ಪ ಪೆಪ್ಪರ್ ಪೌಡರ್ ಅದಾದ್ಮೇಲಿಂದ ರುಚಿಗೆ ತಕ್ಕಷ್ಟು ಉಪ್ಪು ಅದಾದ್ಮೇಲೆ ಸ್ವಲ್ಪ ಸ್ವಲ್ಪ ಆಚರಣೆ ಪುಡಿ ಈ ಮೂರನ್ನು ಹಾಕಿದೆವು ಇದನ್ನು ಚೆಂದ ಅಲ್ಲಾಡಿಸಿದೆವು ನೀವು ಹೋಗಿ ಮನೇಲಿ ಟ್ರೈ ಮಾಡ್ತೀರಾ ಖಂಡಿತ ಸರ್ ಮಾಡಿ ಮೇಡಮ್ ಇಷ್ಟ ಆಗುತ್ತೆ ಇದು ಎಗ್ ಕೇಕ್ ಫ್ರೈ ನೋಡಿ ಈಗ ಹೆಂಗ ಇಟ್ ಬಿಡೋದು ಓಕೆನಾ ಮೇಡಮ್ ಏಯ್ ಸಖತ್ ಸರ್ ಈಗ ನೋಡಿ ಇದಕ್ಕೆ ಚೆನ್ನಾಗಿ ಎಲ್ಲ ಮಸಾಲೆ ಎಲ್ಲ ಹಾಕಿದೀವಿ ಚಿಲ್ಲಿ ಪೌಡರ್ ಧನಿಯಾ ಪುಡಿ ಈರುಳ್ಳಿ ಟೊಮೊಟೊ ಹಸಿಮೆಣ್ಸಿನ್ಕಾಯಿ ಹಿಂಗ್ ಬೇಕಾದ್ರೂ ತಿನ್ಬೋದು ಬೇಡ ಅಂದ್ರೆ ಮೊಟ್ಟೆ ಮಾತ್ರನೇ ತಿನ್ಬೋದು ಇವಾಗ ಇದೊಂದು ಎರಡು ನಿಮಿಷ ಮುಚ್ಚೋದು ಇನ್ನೆರಡು ನಿಮಿಷದಲ್ಲಿ ರೆಡಿ ಆಗುತ್ತೆ ಖುಷಿಯಾಗಿ ತಿನ್ಸ್ತೀವಿ ತಿನ್ದ್ಮೇಲೆ ಹೇಳಿ ಹೇಳ್ತಾರೆ ಮೇಡಮ್ ನೋಡಿ ಮಾಡಿದೀನಿ ಎಕ್ ಎಕ್ ಫ್ರೈ ನೋಡಿ ತಿನ್ನಿ ಖುಷಿಯಾಗಿ ಹೇಳಿ ತಗೋಳಿ ಸರ್ ನೀವು ಹೇಳಿ ಆನಂದ ಪಟ್ರೆ ಅದರಷ್ಟು ಯಾವ್ದು ಇಲ್ಲ ಮಕ್ಕಳು ಸಂತೋಷ ಸಖತ್ತಾಗಿ ಕಾಣಿಸ್ತಾ ಇದೆ ಸರ್ ಮಕ್ಕಳು ನೋಡ್ಬಿಟ್ರೆ ಆಗ್ಬಿಡ್ತಾರೆ ಸರ್ ಅದಕ್ಕೆ ನೀವು ಓಕೆ ಮಕ್ಕಳಿಗೆ ತುಂಬಾನೇ ಇಷ್ಟ ಆಗೋ ಎಗ್ ಕೇಕ್ ಫ್ರೈನಾ ಚಂದ್ರ ಸರ್ ಮಾಡ್ಕೊಟ್ಟಿದಾರೆ ನೋಡ್ತಾ ಇದ್ರೆ ಎಲ್ಲ ಗುಣಮ್ ಸ್ವಹ ಮಾಡ್ಬಿಡಣ ಅಂತ ಇದೆ ತಿಂದ್ಬಿಟ್ಟು ಹೇಳ್ತೀನಿ ಹೇಗಿದೆ ಅಂತ ಆದ್ರೆ ಅದಕ್ಕಿಂತ ಮುಂಚೆ ಚಂದ್ರು ಸರ್ ಎಗ್ ಕೇಕ್ ಫ್ರೈನಾ ಹೇಗ್ ಮಾಡಿದ್ರು ಅಂತ ನೋಡ್ಕೊಂಡ್ ಬನ್ನಿ ಎಗ್ ಕೇಕ್ ಫ್ರೈ ಮಾಡುವ ವಿಧಾನ ಒಂದು ಪ್ಯಾನ್ಗೆ ನೀರು ಹಾಕಿ ನಾಲ್ಕು ಬಟ್ಟಲಿಗೆ ತುಪ್ಪ ಸವರಿ ಅದಕ್ಕೆ ಮೊಟ್ಟೆ ಹೊಡೆದು ಸ್ವಲ್ಪ ಉಪ್ಪು ಸ್ವಲ್ಪ ಖಾರದ ಪುಡಿ ಸ್ವಲ್ಪ ಕರಿಮೆಣಸಿನ ಪುಡಿ ಹೆಚ್ಚಿದ ಈರುಳ್ಳಿ ಸ್ವಲ್ಪ ಕೊತ್ತಂಬರಿ ಹಾಕಿ ಬೇಯಿಸಿಕೊಳ್ಳಿ ಒಂದು ತವಾದ ಮೇಲೆ ಎರಡು ಚಮಚ ಎಣ್ಣೆ ಒಂದು ಹೆಚ್ಚಿದ ಈರುಳ್ಳಿ ಹೆಚ್ಚಿದ ಒಂದು ಟೊಮ್ಯಾಟೊ ಒಂದು ಚಮಚ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಎರಡು ಹಸಿಮೆಣಸಿನಕಾಯಿ ಹಾಕಿ ಕಂದು ಬಣ್ಣ ಬರುವವರೆಗೂ ಬಾಡಿಸಿಕೊಳ್ಳಿ ಅರ್ಧ ಚಮಚ ಖಾರದ ಪುಡಿ ಅರ್ಧ ಚಮಚ ಧನಿಯಾ ಪುಡಿ ಸ್ವಲ್ಪ ಕರಿಮೆಣಸಿನ ಪುಡಿ ರುಚಿಗೆ ತಕ್ಕಷ್ಟು ಉಪ್ಪು ಸ್ವಲ್ಪ ಅರಶಿನ ಹಾಕಿ ಬಾಡಿಸಿಕೊಳ್ಳಿ ನಂತರ ಬೇಯಿಸಿಕೊಂಡ ಮೊಟ್ಟೆ ಹಾಕಿ ಐದು ನಿಮಿಷ ಬೇಯಿಸಿಕೊಂಡರೆ ರುಚಿಕರವಾದ ಎಗ್ ಕೇಕ್ ಫ್ರೈ ಸವಿಯಲು ಸಿದ್ಧ ಈಗ ಮಕ್ಕಳಿಗಾಗಿ ಮಾಡಿದ್ದೀನಿ ಎಗ್ ಕೇಕ್ ಫ್ರೈನ ನೋಡೋಣ ಹೆಂಗಿದೆ ಮಾಡಿದ್ವಿ ಖುಷಿಯಾಗಿ ನಿಮಗೆ ತಿನ್ಸೋಣ ಅದಕ್ಕೆ ಮುಂಚೆ ನಾನೇ ತಿನ್ಬಿಟ್ಟು ನಿಮ್ಗೆ ಹೇಳ್ತೀನಿ ಒನ್ ಮೋರ್ ಅನ್ಬೇಕು ಆಹಾ ನಾನೇ ತಿನ್ಬಿಡ್ತೀನಿ ಫುಲ್ ಖುಷಿಯಾಗಿ ಮಾಡಿ ಖುಷಿಯಾಗಿ ತಿನ್ನಿ ನನಗಂತೂ ಎಕ್ಸ್ಟ್ರಾರ್ಡನರಿ ಆಗಿದೆ ಏನಂತೀರಾ ಮೇಡಮ್ ನೀವ್ ಹೇಳದ್ಮೇಲೆ ಮುಗೀತು ಸರ್ ಅದ್ ನೋಡಕ್ಕೆ ಎಷ್ಟು ಚೆನ್ನಾಗಿದೆ ಇನ್ನ ತಿನ್ನಕ್ಕೆ ಹೇಗಿರ್ಬೇಡ ನೀವು ಕಲ್ಸ್ಕೊಟ್ಟಿದ್ರೆ ನನಗೂ ಖುಷಿ ಆಗ್ತಾ ಇದೆ ಮನೇಲಿ ಬೇಗ ಮಾಡಿ ನಾನು ಹೋಗಿ ಬರ್ತೀನಿ ಇನ್ನ ಮುಂದೆ ಅಡುಗೆ ತೋರಿಸ್ತೀನಿ ಸೊ ನೋಡಿದ್ರಲ್ಲ ವೀಕ್ಷಕರೇ ಚಂದ್ರ ಸರ್ ಮಕ್ಕಳಿಗೆ ಇಷ್ಟ ಆಗೋ ಎಗ್ ಕೇಕ್ ಫ್ರೈನ ಮಾಡಿ ತೋರಿಸುದು ಸಕ್ಕದಾಗಿರುತ್ತೆ ಮನೆಯಲ್ಲಿ ನೀವು ಟ್ರೈ ಮಾಡಿ ಇದು ಸವಿರ್ ಜಿ ಸೀಸನ್ ತ್ರೀ ಸ್ಪೆಷಲ್ ಪಾರ್ಟ್ನರ್ ಸನ್ ರಿಚ್ ರಿಫೈನ್ ಸನ್ಫ್ಲವರ್ ಆಯಿಲ್ ಈಗ ತಗೊಳ್ಳೋಣ ಒಂದು ಸ್ಮಾಲ್ ಬ್ರೇಕ್